ಏನು ಸರ್ಕಾರದಲ್ಲಿ ಏನು ಕಾನೂನಿನ ಚೌಕಟ್ಟಿನಲ್ಲಿ ಸಹಾಯ ಮಾಡಬೇಕು, ಈ ಭಾಗದ ಎಲ್ಲ ರೈತರಿಗೂ ಸಹಾಯ ಮಾಡ್ತೀವಿ. 600ಕ್ಕೂ ಅಧಿಕ ಸಿನಿಮಾಗಳನ್ನು ನಟಿಸಿದ್ರು ಲೀಲಾವತಿ ಅವರು, ಸರ್ಕಾರದ ಪ್ರತಿನಿಧಿಯಾಗಿ ಅವರಿಗೆ ಸರ್ಕಾರದ ವತಿಯಿಂದ ಏನಾದರೂ ಗೌರವ ಸೂಚಿಸಿದ್ರು? ನೋಡಿ, ಅವ್ರದ್ದೊಂದು ಡಿಮ್ಯಾಂಡ್ ಇದೆ, ಮೇಜರ್ ಡಿಮ್ಯಾಂಡ್, ಕಲಾವಿದರಿಗೆ ಪೆನ್ಷನ್ ಕೊಡಿಸಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಇದೆ. ನನಗೆ ಒಂದು ಮನವಿ ಕೊಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಕಲಾವಿದರುಗಳಿಗೆ, ಲೈನ್ಮ್ಯಾನ್ಗಳಿಗೆ, ಟೆಕ್ನಿಷಿಯನ್ಸ್ಗೆ, ಲೈಟ್ಮ್ಯಾನ್, ಟೆಕ್ನಿಷಿಯನ್ಸ್ ಇವರೆಲ್ಲರೂ ಕೂಡ ಒಂದು ಪೆನ್ಷನ್ ಕೊಡಬೇಕು ಅನ್ನೋದು ಒಂದು ಕೊಟ್ಟಿದ್ದಾರೆ. ಅವರು ನಮ್ಮ ಸಂಘಟನೆ ಅಧ್ಯಕ್ಷ ಫಿಲಂ ಚೇರ್ಮನ್ ಆಫ್ ಕಾಮರ್ಸ್ ಕೂಡ ಅವ್ರ ಜೊತೆ ನನಗೊಂದು ಅರ್ಜಿ ಕೊಟ್ಟಿದ್ದಾರೆ. ನಾನು ಅದನ್ನು ನಮ್ಮ ಚೀಫ್ ಮಿನಿಸ್ಟರ್ ಹತ್ರ, ಫೈನಾನ್ಸ್ ಮಿನಿಸ್ಟರ್ ಹತ್ರ ನಾನು ಮಾತಾಡ್ತೀನಿ. ನಮಗೂ ಕಲಾವಿದರಿಗೆ ಹೆಚ್ಚಿಗೆ ಶಕ್ತಿ ತುಂಬಬೇಕು ಅಂತ ನಮ್ಮ ಆಸೆ ಇದೆ. ಇವತ್ತು ಕರ್ನಾಟಕ ಚಲನಚಿತ್ರ ಏನು ಒಂದು ನಮ್ಮೆಲ್ಲ ಕಲಾವಿದರುಗಳೆಲ್ಲ ರಾಷ್ಟ್ರಮಟ್ಟದಲ್ಲಿ ಬೆಳಕನ್ನ ತರುವಂತ ಕೆಲಸ ನಮ್ಮ ಅನೇಕ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸು, ಆಕ್ಟರ್ಸ್ ಎಲ್ಲ ಕೂಡ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ವಯಸ್ಸಾದ್ಮೇಲೆ ಬಹಳ ಕಷ್ಟ ಆಗ್ತಾ ಇದೆ ಅವರ ಬದುಕು. ಇದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಅಂತ ನಾನು ಚೇಂಬರ್ ಆಫ್ ಕಾಮರ್ಸ್ ಅವ್ರನ್ನ, ಫಿಲಂ ಪ್ರೊಡ್ಯೂಸರ್ಸ್ನ ಮತ್ತು ಕಲಾವಿದರ ಸಂಘದವ್ರನ್ನ ಅವ್ರನ್ನೆಲ್ಲ ಕೂಡ ಕರೆದು ಮಾತಾಡಿ ಒಂದು ತೀರ್ಮಾನ ಮಾಡ್ತೀವಿ. ಏನಿಲ್ಲ, ನನಗೆ ಹೇಳ್ತೀನಿ ಕೇಳಿ, ವಿನೋದ್ರಾಜು ನಮ್ಮ ಸೋದರ ಇದ್ದಂಗೆ, ಅವರು ಕೂಡ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಇಷ್ಟು ನಾವು ಅಕ್ಕರೆಯಿಂದ ನಾವು ಇಡೀ ಸರ್ಕಾರ ಬಂದಿದೆ ಅಂತಂದ್ರೆ ಶಿವಕುಮಾರ್ ಅಲ್ಲ ಇಲ್ಲಿ ಬಂದಿರೋದು, ಸರ್ಕಾರ ಬಂದಿದೆ, ಸರ್ಕಾರ ಅವ್ರ ಪರವಾಗಿ ನಿಂತ್ಕೊಂಡಿದೆ. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.